ಹಲೋ ಎವ್ರಿವನ್, ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನನ್ನ ಹೆಸರು ಶ್ವೇತಾ ಬಬ್ಲಿ. ಈ ವಿಡಿಯೋದಲ್ಲಿ ನಾವು NCERT 6ನೇ ತರಗತಿ NCERT ಸಮಾಜ ವಿಜ್ಞಾನದ 6ನೇ ಚಾಪ್ಟರನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ದಟ್ ಈಸ್ ರೂರಲ್ ಅಡ್ಮಿನಿಸ್ಟ್ರೇಷನ್. ಓಕೆ, ಸೊ ಗ್ರಾಮೀಣ ಭಾಗದ ಆಡಳಿತ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ವೆಲ್ ಗೈಸ್, ಅದಕ್ಕಿಂತ ಮುಂಚೆ ಇದುವರೆಗೂ ಯಾರಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕನ್ನು ಬಳಸಿಕೊಂಡು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಇನ್ನು ನಮ್ಮ ಐಡಿಯಾಸ್ ಫೋರಮ್ ವತಿಯಿಂದ ನಾವು ಸಾಕಷ್ಟು ಕೋರ್ಸ್ಗಳನ್ನು ಈಗಾಗಲೇ ಲಾಂಚ್ ಮಾಡಿರುವಂಥದ್ದು. ಫಾರ್ ಎಕ್ಸಾಂಪಲ್, ಎಲ್ಲ NCERT ವಿಡಿಯೋಗಳು, DSERT ವಿಡಿಯೋಗಳು, ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ, ಹೀಗೆ ಸಾಕಷ್ಟು ಕೋರ್ಸ್ಗಳನ್ನು ನಾವು ಲಾಂಚ್ ಮಾಡಿರುವಂಥದ್ದು. ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಇಟ್ ಫ್ರಮ್ ದ ಪ್ಲೇಲಿಸ್ಟ್. ವೆಲ್ ಗೈಸ್, ನಾವು ವಿಲ್ ಸ್ಟಾರ್ಟ್ ವಿತ್ Unit 3 Chapter 6, ರೂರಲ್ ಅಡ್ಮಿನಿಸ್ಟ್ರೇಷನ್, ಅಂದರೆ ಗ್ರಾಮೀಣ ಆಡಳಿತ. ಸೊ ಆಡಳಿತದ ಮಟ್ಟಗಳು ಅಂತ ಬಂದಾಗ ಮೊದಲನೇದಾಗಿ ನಾವು ನ್ಯಾಷನಲ್ ಲೆವೆಲಲ್ಲೇ ನೋಡ್ತೀವಿ, ಹೌದಾ, ರಾಷ್ಟ್ರ ಮಟ್ಟದ್ದು. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಅಂತ ನಾವು ಕರಿತೀವಿ, ಕೇಂದ್ರ ಸರ್ಕಾರ. ಆಮೇಲೆ ರಾಜ್ಯ ಸರ್ಕಾರ, ಅದಾದಮೇಲೆ ಜಿಲ್ಲಾ ಲೆವೆಲ್, ಓಕೆ, ಡಿಸ್ಟ್ರಿಕ್ಟ್ ಲೆವೆಲ್, ಓಕೆ, ಇನ್ ನೆಕ್ಸ್ಟ್ ಸಿಟಿ ಲೆವೆಲ್, ಹಳ್ಳಿ ಲೆವೆಲ್, ಹೌದಾ. ಸೊ ಈ ರೀತಿ ಆಡಳಿತ ಮಟ್ಟಗಳನ್ನು ಏನು ಮಾಡಿದ್ದಾರೆ, ಡಿವೈಡ್ ಮಾಡ್ತಾ ಹೋಗಿದ್ದಾರೆ. ವೆಲ್, ಇನ್ನು ಇಂಡಿಯಾ ಅಂತ ಬಂದಾಗ ಭಾರತದಲ್ಲಿ ಸುಮಾರು 600,000ಕ್ಕಿಂತ ಜಾಸ್ತಿ ಹಳ್ಳಿಗಳನ್ನು ನಾವಿಲ್ಲಿ ನೋಡ್ತೀವಿ. ಅದಕ್ಕೆ ನಮ್ಮ ದೇಶವನ್ನು ಹಳ್ಳಿಗಳ ಒಂದು ರಾಷ್ಟ್ರ ಅಂತ ಕರಿಬೋದು, ಹೌದಾ. ಸೊ ಇದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಹಳ್ಳಿಗಳಿರುತ್ತೆ, ಹೌದಾ. ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಅವು ಡಿವೈಡ್ ಆಗಿರುವಂಥದ್ದು, ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ಅವು ಡಿವೈಡ್ ಆಗಿರುವಂಥದ್ದು, ಈ ಥರ ಅವುಗಳನ್ನು ಏನು ಮಾಡಲಾಗಿದೆ, ಡಿವೈಡ್ ಮಾಡ್ತಾ ನಾವಿಲ್ಲಿ ಹೋಗಿದ್ದೀವಿ. ಓಕೆ, ಇನ್ನು ರೂರಲ್ ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ಅಲ್ಲಿ ಅವರು ಬೇರೆ ಬೇರೆ ರೀತಿಯಾದಂಥ ವರ್ಕ್ಸನ್ನು ಮಾಡ್ತಾರೆ. ಓಕೆ, ದೇ ಟೇಕ್ ಕೇರ್ ಆಫ್ ವಾಟರ್ಸ್, ಎಲೆಕ್ಟ್ರಿಸಿಟಿ, ರೋಡ್, ಇದೆಲ್ಲ ಏನು ಮಾಡಿದರೆ ಸಣ್ಣ ಲೆವೆಲಲ್ಲಿ ಡಿವೈಡ್ ಮಾಡಿ ಕೊಟ್ಟಿರ್ತಾರೆ, ಅವರು ಆ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಸೊ ಈ ಬುಕ್ಕಲ್ಲಿ ಕೊಟ್ಟಿರುವಂತಹ ಒಂದು ಎಕ್ಸಾಂಪಲ್ ಮೂಲಕ ನಾವೇನು ಮಾಡೋಣ, ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ರೂರಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಸಿಂಪಲ್ ಆಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ಸೊ ಈ ಬುಕ್ಕಲ್ಲಿ ನಾವು ಇಬ್ಬರು ವ್ಯಕ್ತಿಗಳನ್ನು ನೋಡ್ತೀವಿ, ಒಂದು ಮೋಹನ್ ಮತ್ತು ರಘು ಅಂತ ಹೇಳಿ. ಓಕೆ, ಸೊ ಮೋಹನ್ದೇನಿರುತ್ತೆ, ಕಡಿಮೆ ಲ್ಯಾಂಡ್ ಇರುತ್ತೆ, ಭೂಮಿ ಇರುತ್ತೆ, ಒಂದು ಸ್ಮಾಲ್ ಅಗ್ರಿಕಲ್ಚರಲ್ ಫೀಲ್ಡ್ ಅಂತ ನಾವು ಹೇಳ್ತೀವಿ. ಅದೇ ರಘು ಅಂತ ಬಂದಾಗ ಅವನು ಸ್ವಲ್ಪ ರಿಚ್ ಇರ್ತಾನೆ, ಅಂದರೆ ಸ್ವಲ್ಪ ಜಾಸ್ತಿ ಹೊಲ ಇರುತ್ತೆ, ಅವರ ರಿಲೇಟಿವ್ರೊಬ್ಬರು ಸರ್ಪಂಚ್ ಇರ್ತಾರೆ, ಈ ಥರ ಅವನಿಗೆ ಬೇರೆ ಬೇರೆ ಸ್ವಲ್ಪ ಅಡ್ವಾಂಟೇಜಸ್ ಇರುತ್ತೆ. ಅಂದರೆ ಇವನಿಗೆ ಅವನೇನಾಗಿರ್ತಾನೆ, ಸ್ವಲ್ಪ ಸ್ಟ್ರಾಂಗ್ ಇರ್ತಾನೆ ಅಂತ ಹೇಳ್ಬೋದು. ಓಕೆ, ಸೊ ಒಂದಿನ ಬೆಳಗ್ಗೆ ಮೋಹನ್ ಏನು ನೋಟಿಸ್ ಮಾಡ್ತಾನೆ ಅಂತ, ಮೋಹನ್ ಮತ್ತು ರಘು ಇಬ್ಬರದ್ದು ಹೊಲ ಹೆಂಗಿರುತ್ತಂದರೆ ಅಕ್ಕಪಕ್ಕದಲ್ಲಿ. ಓಕೆ, ಇದು ಮೋಹನ್ದಾದರೆ ಇದು ರಘುನ ಹೊಲ, ಅರ್ಥ ಆಯಿತಾ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಮೋಹನ್ ಮತ್ತು ಇದು ರಘು ಅಂತ ಇಟ್ಕೊಡ್ರಿ. ಓಕೆ, MR, ಇದು ಮೋಹನ್ ಹೊಲ ಮತ್ತು ಇದು ರಘುನ ಹೊಲ. ಓಕೆ, ಸೊ ಒಂದಿನ ಬೆಳಗ್ಗೆ ಮೋಹನ್ ಏನು ನೋಟಿಸ್ ಮಾಡ್ತಾನಂದರೆ, ಇವನೇನು ರಘು ಇದ್ದಾನಲ್ಲ, ತನ್ನ ಭೂಮಿಯನ್ನು ಮೋಹನ್ನ ಭೂಮಿಯಲ್ಲಿ ಈ ಥರ ಶಿಫ್ಟ್ ಮಾಡಿದ್ದಾನೆ. ಓಕೆ, ಪ್ಲೇನ್ ಇರೋದೆಲ್ಲ ಏನು, ಆ್ಯಕ್ಚುಲಿ ಇದಿಷ್ಟು ಏನು ಮೋಹನ್ದು ಹೊಲ, ಹೌದಾ. ಬಟ್ ಈ ರಘು ಏನು ಮಾಡಿದ್ದಾನೆ, ಇಷ್ಟು ಭಾಗವನ್ನು, ಓಕೆ, ಇಲ್ಲಿ ನೀವು ನೋಡ್ತಿರಲ್ಲ, ಇಷ್ಟು ಭಾಗವನ್ನು ಅವನೇನು ಮಾಡಿದ್ದಾನೆ, ಶಿಫ್ಟ್ ಮಾಡ್ಕೊಂಡು ಬಂದಿದ್ದಾನೆ. ಓಕೆ, ಅಂದರೆ ಈ ಜಾಗನೂ ಕೂಡ ಇದು ಆ್ಯಕ್ಚುಲಿ ಮೋಹನ್ ಹೊಲ, ಆ ರಘು ಬಂದ ಕಾಸ ಇಲ್ಲ, ಇದು ನನ್ನ ಭೂಮಿ ಅಂತ ಹೇಳ್ತಿದ್ದಾನೆ, ಅರ್ಥ ಆಗ್ತಿದ್ದಾನಾ. ಸೊ ಇದನ್ನು ಅವನು ಅಬ್ಸರ್ವ್ ಮಾಡ್ತಾನೆ ಒಂದಿನ, ಇದು ಆ್ಯಕ್ಚುಲಿ ಒಂದು ಬಂಡ್ ಅಂತ ಕರೀತಾರೆ, ಬಂಡಿಂದ ಸಪ್ರೇಟ್ ಆಗಿರುತ್ತೆ, ಇವನು ಶಿಫ್ಟ್ ಮಾಡ್ಕೊಂಡಿರ್ತಾನೆ ಆ ಬಂಡನ್ನು. ಓಕೆ, ಸೊ ಮೋಹನ್ ಇದನ್ನು ಅಬ್ಸರ್ವ್ ಮಾಡ್ತಾನೆ, ಅಬ್ಸರ್ವ್ ಮಾಡಿ ಧೈರ್ಯ ಮಾಡಿ ಆಮೇಲೆ ರಘು ಹತ್ರ ಕೇಳೋಕೆ ಹೋಗ್ತಾನೆ, ಯಾಕೆ ನೀನು ಈ ಥರ ಮಾಡಿದೀಯಾ ಅಂಥೇಳಿ. ಆವಾಗ ರಘು ಇವನ ಮೇಲೆ ಚಿರಾಡಿ ಇವನನ್ನೇ ಹೊಡೆದು ಕಳಿಸ್ತಾರೆ. ಓಕೆ, ಸ್ವಲ್ಪ ಜನ ಎಲ್ಲ ಕೂಡಿ ಇವನನ್ನೇ ಹೊಡೆದು ಕಳಿಸ್ತಾರೆ. ಆವಾಗ ನೈಬರ್ಸ್ ಏನಿರ್ತಾರಲ್ಲ, ಇವನು ನೋಡ್ತಾರೆ ಹೊಡೆಯೋದನ್ನು, ಹೋಗಿ ಬಿಡಿಸ್ಕೊಂಡು ಬರ್ತಾರೆ. ಇವನಿಗೆ ತಲೆಗೆ ಕೈಗೆ ಹೀಗೆಲ್ಲ ಸ್ವಲ್ಪ ಪೆಟ್ಟಾಗಿರುತ್ತೆ. ಆವಾಗ ಅವ್ರು ಹೇಳ್ತಾರೆ, ನೋಡು ಮೋಹನ್, ಈ ಥರ ಮಾಡಿದರೆ ಇದು ಸರಿ ಹೋಗಲ್ಲ, ನೀ ಏನು ಮಾಡು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು ಅಂತ. ದಾರಿಲಿ ಹೋಗ್ಬೇಕಾದ್ರೆ ಒಬ್ರು ಹೇಳ್ತಾರೆ, ನೀ ಯಾಕೆ ಸುಳ್ಳ ಊರಾಗಿನ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿ, ಸ್ವಲ್ಪ ರೊಕ್ಕ ಖರ್ಚು ಮಾಡಿಕೊಂಡು ಸಿಟಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನು ಮಾಡು, ಕಂಪ್ಲೇಂಟ್ ಕೊಡು ಅಂತ. ಆವಾಗ ಮೋಹನ್ ಹೇಳ್ತಾನೆ, ಇಲ್ಲ, ನಾವು ಯಾವ ಹಳ್ಳಿಯೊಳಗಿದ್ದೇವಲ್ಲ ಅದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಕಂಪ್ಲೇಂಟ್ ಮಾಡಬೇಕಾಗತ್ತೆ ಅನ್ನುವಂಥ ವಿಚಾರನ ಹೇಳ್ತಾನೆ. ವೆಲ್ ಗೈಸ್, ಸೊ ಅಷ್ಟಾದಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಎಲ್ಲರೂ ಸೇರಿ. ಪೊಲೀಸ್ ಸ್ಟೇಷನ್ ಹೋದ ಸ್ವಲ್ಪ ಜನ ನೈಬರ್ಸು, ಮೋಹನನ್ನ ನೈಬರ್ಸನ್ನು ಬಂದಿರ್ತಾರೆ ಅಕ್ಕಪಕ್ಕ ಜನನು, ಹೋಗ್ತಾರೆ ಮೋಹನ್ ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿ ಈ ಥರ ಎಲ್ಲ ಆಯಿತು, ಸೊ ಕಂಪ್ಲೇಂಟ್ ಬರ್ಕೋರಿ ಅಂತ ಹೇಳಿದಾಗ ಅಲ್ಲಿ ಒಬ್ಬ ಆಫೀಸರ್ ಇರ್ತಾರೆ. ಓಕೆ, ಯಾವುದೇ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಆಫೀಸರ್ಸ್ ಇರ್ತಾರೆ, ಹೌದಾ. ಸೊ ಸ್ಟೇಷನ್ ಹೌಸ್ ಆಫೀಸರ್ ಅಂತ ಹೇಳಿ, SHO ಅಂತಲೂ ಕರಿಬೋದು ನಾವು. ಅವನು ಮೋಹನ್ ಕಂಪ್ಲೇಂಟನ್ನು ತಗೊಳ್ಳಿಕ್ಕೆ ಹೋಗಲ್ಲ, ರಿಜೆಕ್ಟ್ ಮಾಡ್ತಾನೆ. ಯಾಕಂದರೆ ರಘು ಸ್ವಲ್ಪ ಪವರ್ಫುಲ್ ಆಗಿರ್ತಾನೆ, ಮುಂಚೆನೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರ್ತಾನೆ, ಹೀಗಾಗಿ ಇವನೇನು ಮಾಡ್ತಾನೆ, ಇವನ ಹತ್ರ ರಿಜೆಕ್ಟ್ ಮಾಡ್ತಾನೆ.
ಮೋಹನ್ ಕನ್ಫ್ಯೂಸ್ ಆಗುತ್ತೆ, ನಾ ಏನು ಮಾಡಲಿ, ಇವನು ಏನಕ್ಕೆ ನನ್ನ ಹತ್ರ ತೊಗೊತಾ ಇಲ್ಲ, ಅವನು ಇಂಜುರೀಸನ್ನು ತನಗಾಗಿರೋ ಇಂಜುರೀಸ್ ಎಲ್ಲ ತೋರಿಸಿದ್ರು ಅವ್ನು ತೊಗೊಳ್ಳೋದಿಲ್ಲ. ಆವಾಗ ಹಳ್ಳಿ ಜನರನ್ನ ಕರೀತಾನೆ, ತನ್ನ ನೈಬರ್ಸ್ ಏನು ಬಂದಿರ್ತಾರಲ್ಲ ಅವನ ಜೊತೆ, ಅವರೆಲ್ಲ ಬಂದು ಇವನ ಮೇಲೆ, ಯಾರು ಸ್ಟೇಷನ್ ಹೌಸ್ ಆಫೀಸರ್ ಇರ್ತಾನೋ ಅವನ ಮೇಲೆ ಸ್ವಲ್ಪ ಫೋರ್ಸ್ ಹಾಕೋಣಂತಲೇ ಅವ್ನು ತೊಗೊತಾನೆ. ಸರಿ, ನಾನು ನಾಳೆ ಏನು ಮಾಡ್ತೀನಿ, ನಿಮ್ಮ ಊರಿಗೆ ಒಬ್ಬ ಕಾನ್ಸ್ಟೇಬಲನ್ನು ಕಳಿಸ್ತೀನಿ ಇದನ್ನೆಲ್ಲ ತನಿಖೆ ಮಾಡಲಿಕ್ಕೆ ಅಂತ ಹೇಳಿ ಕಳಿಸ್ತಾನೆ. ಹೌದಾ? ಸೊ ಪೊಲೀಸ್ ಸ್ಟೇಷನ್ ಅಂತ ಬಂದಾಗ ನಾವಿಲ್ಲಿ ಏನು ನೋಡ್ತೀವಿ, ನಮ್ಮ ಒಂದು ಜುರಿಸ್ಡಿಕ್ಷನಲ್ಲಿ ಅಂದರೆ ನಮ್ಮ ಹಳ್ಳಿಯ ವ್ಯಾಪ್ತಿ, ಒಂದು ನ್ಯಾಯವ್ಯಾಪ್ತಿ ಅಂತಿರುತ್ತೆ, ಓಕೆ, ಆ ನ್ಯಾಯವ್ಯಾಪ್ತಿ ಒಳಗೆ ಬರುವಂತಹ ಆ ಒಂದು ಜುರಿಸ್ಡಿಕ್ಷನಲ್ಲಿ ಬರುವಂಥ ಜನರು ಅದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನು ಮಾಡಬೇಕು, ಕಂಪ್ಲೇಂಟನ್ನು ಮಾಡಬೇಕು. ಓಕೆ, ಏರಿಯಾ ಅಂಡರ್ ಈಚ್ ಪೊಲೀಸ್ ಸ್ಟೇಷನ್, ದಟ್ ಈಸ್ ವಾಟ್ ಕಾಲ್ಡ್ ಜುರಿಸ್ಡಿಕ್ಷನ್. ಓಕೆ, ಸ್ಟೇಷನ್ ಹೌಸ್ ಆಫೀಸರ್ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಹೇಳಿದೆ. ವೆಲ್, ಇನ್ ನೆಕ್ಸ್ಟ್ ಇಲ್ಲಿ ನಾವು ಯೋಚನೆ ಮಾಡಿದಾಗ ಇದನ್ನು ನಾವು ಈಸಿಯಾಗಿ ಯಾವುದಾದ್ರೆ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಪೊಲೀಸ್ ಸ್ಟೇಷನ್, ನಾವು ಮತ್ತೆ ಬೇರೆ ರೀತಿ ಈಸಿಯಾಗಿ ಶಾಂತಿಯುತವಾಗಿ ನಾವೇನಾದರೂ ಇನ್ ಅ ಪೀಸ್ಫುಲ್ ಮ್ಯಾನರಲ್ಲಿ ನಾವು ಇದನ್ನು ಬಗೆಹರಿಸ್ಕೊಳ್ಬೋದಿತ್ತ ಅಂತ ನೋಡಿದಾಗ, ಎಸ್, ವಿ ಕ್ಯಾನ್ ಆಲ್ಸೋ ಗೋ ಫಾರ್ ಇಟ್. ಯಾವ ರೀತಿ ಅಂತ ಹೇಳಿದರೆ, ಪ್ರತಿಯೊಂದು ವಿಲೇಜಲ್ಲಿ ಟು ಮೇಜರ್ ಆ್ಯಂಡ್ ಕೀಪ್ ದ ಲ್ಯಾಂಡ್ ರೆಕಾರ್ಡ್ಸ್, ಓಕೆ, ಅವುಗಳನ್ನು ಅಳತೆ ಮಾಡಿ ಆ ಎಲ್ಲ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಒಬ್ಬ ಪಟ್ವಾರಿ ಅಂತ ಇರ್ತಾನೆ. ಓಕೆ, ಬೇರೆ ಬೇರೆ ಊರಲ್ಲಿ ಇದನ್ನು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ, ಬೇರೆ ಬೇರೆ ಸ್ಟೇಟಲ್ಲಿ ಇದನ್ನು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಒಂದು ಕಡೆ ಪಟ್ವಾರಿ ಅಂತಾರೆ, ಒಂದು ಕಡೆ ಲೇಖಪಾಲ್ ಅಂತಾರೆ, ಲೆಕ್ಕಪಾಲ್ ಅಂತೇಳಿ ನಾವೇನು ಕರಿತೀವಲ್ಲ, ಆಮೇಲೆ ಕನುಂಗು ಅಂತಾರೆ, ಕರ್ಮಚಾರಿ ಅಂತಾರೆ, ವಿಲೇಜ್ ಆಫೀಸರ್ ಅಂತಾರೆ, ಈ ಥರ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಓಕೆ, ಹೀ ಈಸ್ ರೆಸ್ಪಾನ್ಸಿಬಲ್ ಟು ಗ್ರೂಪ್ ಆಫ್ ಆಫೀಸರ್, ತಲಾಟಿ ಅಂತಲೂ ನೀವು ಕೇಳಿರ್ಬೋದು ಈ ಥರ. ಸೊ ಹೀ ಈಸ್ ರೆಸ್ಪಾನ್ಸಿಬಲ್ ಟು ಗ್ರೂಪ್ ಆಫ್ ವಿಲೇಜಸ್. ಓಕೆನಾ? ಅವನ ಹತ್ರ ಏನಿರುತ್ತಂದರೆ ಯಾವ್ಯಾವ ಹಳ್ಳಿಲಿ ಏನೇನಿದೆ ಅಂತೇಳಿ ಅವನ್ನೆಲ್ಲ ರೆಕಾರ್ಡ್ ಮಾಡಿಟ್ಟಿರ್ತಾನೆ. ಓಕೆ, ಸೊ ಇಷ್ಟು ಇವ್ರ ಹೊಲ ಇಷ್ಟಿದೆ, ಇಲ್ಲಿ ಬಾರ್ಡರ್ ಬರುತ್ತೆ, ಆ ಹೊಲದಲ್ಲಿ ಏನಾದರೂ ಬಾವಿಯನ್ನು ಹಾಕ್ಸಿದಾರೆ, ಆ ಹೊಲದಲ್ಲಿ ಎಷ್ಟು ಗಿಡಗಳಿವೆ, ಇದೆಲ್ಲದ ರೆಕಾರ್ಡ್ಸನ್ನು ಅವನ ಹತ್ರ ಇರುತ್ತೆ, ಅದನ್ನು ಅವನು ಅಪ್ಡೇಟ್ ಮಾಡ್ತಾ ಇರ್ತಾನೆ. ಓಕೆ, ಸೊ ಯಾವ ರೀತಿ ಮೆಷರ್ ಮಾಡ್ತಾನೆ ಅಂತ ಹೇಳಿದರೆ ಅದು ಲಾಂಗ್ ಚೈನ್ ಆದರೂ ಯೂಸ್ ಮಾಡ್ತಾರೆ, ಬೇರೆ ಬೇರೆ ಮೆಷರ್ಮೆಂಟ್ ಮೆಥಡ್ ಇರ್ತವೆ, ಅವುಗಳನ್ನು ಯೂಸ್ ಮಾಡಿ ಅವರು ಮೆಷರ್ ಮಾಡ್ತಾ ಇರ್ತಾರೆ. ಸೊ ಏನಕ್ಕೆ ಈ ಥರ ಎಲ್ಲ ರೆಕಾರ್ಡ್ಸನ್ನು ಆತ ಮೇಂಟೈನ್ ಮಾಡ್ತಾನೆ ಅಂತ ಕೇಳಿದ್ದಾರೆ. ಆವಾಗ ಟು ಕಲೆಕ್ಷನ್ ಆಫ್ ಲ್ಯಾಂಡ್ ರೆವಿನ್ಯೂ. ಓಕೆ, ನೀವು ಭೂಮಿ ಒಂದು ರೆವಿನ್ಯೂನ ತಗೊಳ್ಬೇಕು ಅಂತಂದರೆ ಆವಾಗ ಇದು ಬೇಕಾಗತ್ತೆ. ಓಕೆನಾ? ಮತ್ತು ಪ್ರೊವೈಡಿಂಗ್ ದ ಇನ್ಫಾರ್ಮೇಷನ್ ಟು ದ ಗೌರ್ಮೆಂಟ್ ಅಬೌಟ್ ದ ಕ್ರಾಪ್ಸ್ ಗ್ರೋನ್ ಇನ್ ದಿಸ್ ಏರಿಯಾ, ಯಾವ ಏರಿಯಾದಲ್ಲಿ ಏನು ಕ್ರಾಪ್ಸ್ ಬೆಳೆ ಅಥವಾ ಏನು ಬೆಳೆ ಬೆಳೆದಿದೆ ಅನ್ನೋದನ್ನು ಯಾರು ಇನ್ಫಾರ್ಮ್ ಮಾಡಬೇಕು, ಈತನೇ ಇನ್ಫಾರ್ಮ್ ಮಾಡಬೇಕು. ಈ ಎಲ್ಲ ಕಾರಣದಿಂದ ಅವನು ಅವುಗಳನ್ನು ಮೇಂಟೈನ್ ಮಾಡ್ತಿರ್ತಾನೆ. ಈ ಇನ್ಫಾರ್ಮೇಷನ್ ಏನಾಗುತ್ತೆ, ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ. ಆವಾಗ ಗೌರ್ಮೆಂಟ್, ಹಾಂ, ನಮ್ಮ ದೇಶದಲ್ಲಿ ಇಷ್ಟು ಬೆಳೆ ಬಂದಿದೆ ಅನ್ನೋದನ್ನು ಲೆಕ್ಕಾಚಾರ ಹಾಕುತ್ತೆ, ನಮ್ಮ ಜಿ ಡಿ ಪಿ ಲೆಕ್ಕಾಚಾರ ಹಾಕುತ್ತೆ, ಇವೆಲ್ಲ ಸಣ್ಣ ಪುಟ್ಟ ಕೆಲಸದಿಂದ ಹೋಗ್ತಾ ಇರುತ್ತೆ. ಓಕೆನಾ? ಸೊ ಇವಾಗ ಯಾವ ಥರ ಇರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ ಐ ವಿಲ್ ಜಸ್ಟ್ ಶೋ ಯು ನೌ. ಓಕೆ, ಸೊ ಯು ಕ್ಯಾನ್ ಸಿ ಹಿಯರ್, ಈ ಥರ ಏನು ಮಾಡಿರ್ತಾರೆ, ಅವರೊಂದು ಮ್ಯಾಪನ್ನು ಮೇಂಟೈನ್ ಮಾಡಿರ್ತಾರೆ, ಯಾರು, ಪಟ್ವಾರಿಗಳು. ಹೌದಾ? ಎಷ್ಟು ಏರಿಯಾ ಇದೆ, ಭೂಮಿ ಯಾರ್ಯಾರ್ದು, ಎಷ್ಟು ಏರಿಯಾ, ನಂಬರ್ ಒನ್ ಫಸ್ಟ್ ಯಾವ ಎಷ್ಟು ಏರಿಯಾ ಇದೆ, ಅದರ ಓನರ್ ಯಾರು, ತಂದೆ ಯಾರು, ಹಸ್ಬೆಂಡ್ ಯಾರ, ಅಡ್ರೆಸ್ ಏನು, ಎಲ್ಲ ಬರೆದಿರ್ತಾರೆ. ಅದನ್ನು ಯಾರಿಗಾರಾದ್ರೂ ರೆಂಟಿಗೆ ಕೊಟ್ಟಿದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಯಾವ ಬೆಳೆಯನ್ನು ಬೆಳೆದಾಗಿದೆ, ಎಷ್ಟು ಏರಿಯಾದಲ್ಲಿ ಬೆಳೆದಿದ್ದಾರೆ, ಮೊದಲನೇ ಬೆಳೆ, ಎರಡನೇ ಬೆಳೆ ಏನು ಬೆಳೆದಿದ್ದಾರೆ, ಎಷ್ಟು ಏರಿಯಾದಲ್ಲಿ ಬೆಳೆದಿದ್ದಾರೆ, ಆಮೇಲೆ ಏನಾದರೂ ಫಾಲೋ ಲ್ಯಾಂಡ್ ಅಂದರೆ ಹಾಳು ಬಿದ್ದ ಭೂಮಿ ಅಂತ ಹೇಳ್ತೀವಲ್ಲ, ಪಾಳು ಭೂಮಿ ಎಷ್ಟಿದೆ, ಇದೆಲ್ಲ ರೆಕಾರ್ಡ್. ಆಮೇಲೆ ಫೆಸಿಲಿಟೀಸ್ ಅವ್ರಿಗೆ ಏನಾದರೂ ಸಿಕ್ಕಿದರೆ ಗೌರ್ಮೆಂಟಿಂದ, ಈ ಥರ ಎಲ್ಲ ರೆಕಾರ್ಡ್ ಮೇಂಟೈನ್ ಆಗಿರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ನಾವೇನು ಮಾಡ್ತಾ ಇದ್ದೀವಿ, ಮೋಹನ್ ಅಂತ ನೋಡ್ತಾ ಇದ್ದೀವಿ. ಹೌದಾ? ಸೊ ಮೋಹನ್ ಯಾರ, ಹೀ ಈಸ್ ಅ ಸನ್ ಆಫ್ ರಾಜಾರಾಮ್, ವಿಲೇಜ ಅಮರಾಪುರ್ ಓನರ್. ಓಕೆನಾ? ಸೊ ಅವನು ಎಷ್ಟು ಎಕರೆ ಹೊಲ ಇದೆ, 0.75 ಅಂದರೆ 1 ಎಕರೆಗಿಂತನೂ ಕಡಿಮೆ ಇದೆ. ಹೌದಾ? ಆಮೇಲೆ ಯಾರಿಗಾದ್ರೂ ರೆಂಟಿಗೆ ಕೊಟ್ಟಿದ್ದಾನಾ, ಇಲ್ಲ. ಏನು ಬೆಳೆದಿದ್ದಾನೆ, ಸೋಯಾಬೀನ್ ಬೆಳೆದಿದ್ದಾನೆ. ಎಷ್ಟು ಎಕರೆದಲ್ಲಿ, 0.75 ಎಕರೆದಲ್ಲಿ. ಎರಡನೇ ಕ್ರಾಪ್ ಇಲ್ಲ, ಮತ್ತು ಯಾವುದೋ ಫಾಲೋ ಲ್ಯಾಂಡ್ ಇಲ್ಲ, ಮತ್ತು ಏನೂ ಫೆಸಿಲಿಟೀಸ್ ಇಲ್ಲ. ಓಕೆನಾ? ಇನ್ ನೆಕ್ಸ್ಟು ಇನ್ನೊಂದು 3 ಎಕರೆ ಹೊಲ, ಯಾರ್ದು, ರಘುರಾಮ್. ಈಗ ನಾವೇನು ಮಾತಾಡ್ತಿದ್ವಲ್ಲ, ರಘು ಆತನದು, ಇವನು ನೆಕ್ಸ್ಟನೇ ಇದೆ ಅದು. ಓಕೆ, ಸೊ ಸನ್ ಆಫ್ ರತನ್ ಲಾಲದ ಮಗ ಇವನು, ವಿಲೇಜ್ ಅಮರಾಪುರ್ ಓನರ್. ಓಕೆ, ಸೊ ಮತ್ತೆ ಯಾರಿಗಾದರೂ ರೆಂಟಿಗೆ ಕೊಟ್ಟಿದ್ದಾನಾ, ಇಲ್ಲ. ಫಸ್ಟ್ನೇ ಇದರಲ್ಲಿ ಭೂಮಿಯಲ್ಲಿ ಏನು ಬೆಳೆದಾನೆ, ಸೋಯಾಬೀನ, ಗೋಧಿ ಮಾಡಿದ್ದಾನೆ. ಆಮೇಲೆ ಭೂಮಿಯಲ್ಲಿ ಏನಿದೆ, ನೀರಾವರಿ ಇರುವಂಥದ್ದು. ಎಷ್ಟು ಎಕರೆ ಹೊಲ ಇದೆ, 2.75 ಎಕ್ಟರ್ ಇಲ್ಲಿ ಇದನ್ನು ಬೆಳೆದಿದ್ದಾನೆ. ಇನ್ನು ಇನ್ನೊಂದು ಸೆಕೆಂಡ್ ಕ್ರಾಪನ್ನು 1.75 ಅಲ್ಲಿ ಬೆಳೆದಿರುವಂಥದ್ದು. ಆಮೇಲೆ ಹಾಳು ಬಿದ್ದ ಭೂಮಿ ಎಷ್ಟಿದೆ ಅಂದರೆ 0.25 ಎಷ್ಟು ಇದೆ. ಮತ್ತು ಏನಿದೆ ಅವನಿಗೆ ಫೆಸಿಲಿಟೀಸ, ವೆಲ್ ಒನ್. ಓಕೆ, ಒನ್ನೇ ವೆಲ್ ಐತಿ, ಅದೇನಾಗತ್ತೈತಿ, ವರ್ಕಿಂಗ್ ಕಂಡೀಷನ್ ಒಳಗೆ ಐತಿ. ಆಮೇಲೆ ಇನ್ನೊಂದು 6 ಎಕರೆ ಭೂಮಿ ಇದೆ, ಮಧ್ಯಪ್ರದೇಶ ಗೌರ್ಮೆಂಟಿಗೆ ಸೇರುವಂತಹ ಒಂದು ಗ್ರಾಸ್ ಲ್ಯಾಂಡ್ ಅದು. ಆಮೇಲೆ ಯಾರಿಗೂ ರೆಂಟಿಗಂತ ಇಲ್ಲ, ಇದೆಲ್ಲ ಏನೂ ಇಲ್ಲ, ಯಾಕಂದರೆ ಅದೇನು
ಗ್ರಾಸ್ಲ್ಯಾಂಡ್ ಅದು. ಓಕೆನಾ, ಅಲ್ಲಿ ಒಂದು ಕೂಡ ಒಂದು ಭೂಮಿ ಸಾರಿ ಅಲ್ಲಿ ಕೂಡ ಒಂದು ವೆಲ್ ಇದೆ, ಬಾವಿ ಇದೆ, ಅದು ವರ್ಕ್ ಆಗ್ತಾ ಇದೆ. ಈ ಥರ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಿ. ಇವಾಗ ನಿಮ್ಗೆ ಅರ್ಥ ಆಯ್ತಲ್ಲ. ಸೊ ಇನ್ನು ಈ ಫಸ್ಟ್ ಮತ್ತು ಸೆಕೆಂಡ್ ರೋನ ನೋಡಿದಾಗ ನೀವು ಯಾರ್ಯಾರ್ದು ಎಷ್ಟೆಷ್ಟು ಹುಲ ಇದೆ ಏನಿದೆ ಎಲ್ಲ ನೀವು ಅರ್ಥ ಮಾಡ್ಕೊಳ್ಬೋದು. ಓಕೆನಾ, ಸೊ ಇದನ್ನು ಮ್ಯಾಪ್ ಮುಖಾಂತರ ಕೂಡ ಈ ಥರ ರೆಕಾರ್ಡ್ ಮೇಂಟೈನ್ ಮಾಡ್ತಾರೆ, ಮತ್ತು ಮ್ಯಾಪ್ ಮುಖಾಂತರ ಕೂಡ ಅದನ್ನು ಹೇಳ್ತಾರೆ. ಓಕೆ, ಸೊ ಆ ಮೇಲಿನ ರೆಕಾರ್ಡ್ಸನ್ನು ನೋಡಿದರೆ ನೀವು ಏನು ಕಂಡುಹಿಡಿಬೋದು, ಹೂ ಓನ್ಸ್ ದ ಲ್ಯಾಂಡ್ ಸೌತ್ ಆಫ್ ಮೋಹನ್ಸ್ ಲ್ಯಾಂಡ್. ಓಕೆ, ಸೊ ಮೋಹನದ ಸೌತಿಗೆ ಅಂದರೆ ದಕ್ಷಿಣ ಭಾಗಕ್ಕೆ ಯಾರು ಹೊಲ ಇದೆ ಅನ್ನೋದನ್ನು ಕಂಡುಹಿಡಿಬೋದು. ಆಮೇಲೆ ಕಾಮನ್ ಬೌಂಡ್ರಿಯನ್ನು ನಾವೇನು ಮಾಡ್ಬೋದು, ಮೇಜರ್ ಮಾಡ್ಬೋದು. ಆಮೇಲೆ ಮೂರನೇ ಫೀಲ್ಡ್ ಯಾರ್ದೈತಿ ಅಂದರೆ ಗೌರ್ಮೆಂಟದ್ದೈತಿ. ಆಮೇಲೆ ವಾಟ್ ಇನ್ಫಾರ್ಮೇಷನ್ ಕ್ಯಾನ್ ಒನ್ ಗೆಟ್ ಫಾರ್ ದ ಫೀಲ್ಡ್ ನಂಬರ್ 2 & 3, ಈ ಥರ ನೋಡ್ಕೊಳ್ಬೋದು. ಹೌದಾ, ಸೊ ವಿಲೇಜ್ ಅಮರಾಪುರ್ ವಿಲೇಜ್ ಇದ್ದ ಇದು ಮ್ಯಾಪ್. ಓಕೆ, ಸೊ ಒಂದನೇ ಫೀಲ್ಡ, ಎರಡನೇ ಫೀಲ್ಡ್, ಆಮೇಲೆ ಮೂರನೇದು ಏನ ಗ್ರಾಸ್ಲ್ಯಾಂಡ್, ಇದು ಮೋಹನಂದು, ಆಮೇಲೆ ಇದು ರಘುಂದು, ಮತ್ತು ಇದೇನ ಗ್ರಾಸ್ಲ್ಯಾಂಡ ಗೌರ್ಮೆಂಟಿಗೆ ಸೇರಿರುವಂಥದ್ದು. ಇಲ್ಲಿ ನೀವೇನು ನೋಡ್ತಿರಲ್ಲ, ದಿಸ್ ಇಸ್ ಕಚ್ಚಾ ರಸ್ತೆ. ಹೌದಾ, ಇದು ಪಕ್ಕಾ ರಸ್ತೆ, ಗ್ರಾಸ್ಲ್ಯಾಂಡ್, ಆಮೇಲೆ ಟ್ರೀಸನ್ನು ಇಲ್ಲಿ ಬೆಳೆದಿರುವಂಥದ್ದು. ಇಲ್ಲಿ ನೀವೇನು ನೋಡ್ತೀರ, ದಿಸ್ ಇಸ್ ಬಾವಿ, ಇದೆಲ್ಲವನ್ನು ಈ ರೀತಿ, ಇದು ಬೌಂಡ್ರಿ, ಇದು ಬ್ಲ್ಯಾಕ್ ಕಲರಲ್ಲಿ, ಇವೆಲ್ಲ ಬೌಂಡ್ರಿ ಇವು. ಓಕೆನಾ, ಸೊ ಇವುಗಳನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಓಕೆನಾ, ಈ ರೀತಿಯಾದಂತಹ ಒಂದು ಮೇಂಟೆನೆನ್ಸನ್ನು ಯಾರು ಮಾಡಿರ್ತಾರೆ, ಇವುಗಳನ್ನೆಲ್ಲ ಯಾರು ಮೇಂಟೈನ್ ಮಾಡಿರ್ತಾರೆ, ಪಟ್ವಾರಿಯವರು ಮೇಂಟೈನ್ ಮಾಡಿರುವಂಥದ್ದು. ಓಕೆನಾ, ಸೊ ಐ ಹೋಪ್ ಯು ಅಂಡರ್ಸ್ಟೂಡ್ ದಿಸ್. ಪಟ್ವಾರಿ ಅಂತ ಬಂದಾಗ ಇವರು ಬೇರೆ ಬೇರೆ ಲೆವೆಲ್ಸಲ್ಲಿ ಬರ್ತಾರೆ. ಓಕೆ, ಇಟ್ಸ್ ನಾಟ್ ಲೈಕ್ ಡೈರೆಕ್ಟ್ಲಿ ಪಟ್ವಾರಿ, ಕೆಳಗಡೆ ಪಟ್ವಾರಿ ಇರ್ತಾರೆ. ಆ್ಯಕ್ಚುಲಿ ಫಸ್ಟ್ ಯಾರು ಬರ್ತಾರೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಹೇಳಿ ನಮಗೆ ಕರಿತೀವಲ್ಲ, ಸೊ ಡಿಸ್ಟ್ರಿಕ್ಟ್ ಕಲೆಕ್ಟರ. ಅವ್ರ ಕೆಳಗೆ ಯಾರು ಇರ್ತಾರೆ, ರೆವಿನ್ಯೂ ಆಫೀಸರ್ಸ್. ಓಕೆ, ಸೊ ರೆವಿನ್ಯೂ ಆಫೀಸರ್ಸ್ ಇರ್ತಾರೆ. ಆಮೇಲೆ ಮತ್ತೆ ಅವ್ರ ಕೆಳಗೆ ತಹಶೀಲ್ದಾರ್ಸ್ ಇರ್ತಾರೆ. ತಹಶೀಲ್ದಾರ್ ಕೆಳಗೆ ಬರುವಂಥವ್ರು ಪಟ್ವಾರಿ. ಇವರೆಲ್ಲ ಏನು ಮಾಡ್ತಾನೆ, ಈ ಲ್ಯಾಂಡ್ ರೆಕಾರ್ಡ್ಸ್, ಪ್ರಾಪರ್ಟಿ ಇದು ರೆಕಾರ್ಡ್ಸ್, ಇವನ್ನೆಲ್ಲನೂ ಮೇಂಟೈನ್ ಮಾಡ್ತಾರೆ. ಓಕೆನಾ, ಸೊ ವೆಲ್ ಗೈಸ್, ಇನ್ನು ನೆಕ್ಸ್ಟ್ ನಾವೇನು ನೋಡೋಣ, ಯಾಕೆ ಬೇಕು, ಯಾಕೆ ಅವರಿಗೆ ಇದನ್ನೆಲ್ಲ ಮೇಂಟೈನ್ ಮಾಡುವಂತಹ ಅವಶ್ಯಕತೆ ಇದೆ, ವೈ ದ ರೆಕಾರ್ಡ್ಸ್, ಯಾಕೆ ಅವ್ರ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕು ಅಂತ ನೋಡಿದಾಗ, ಸೊ ನಿಮಗೇನಾದರೂ ಭೂಮಿಯನ್ನು ಕೊಂಡುಕೊಳ್ಳೋದಿದೆ, ಹೌದಾ, ಬೇರೆ ಯಾರ್ದೋ ಭೂಮಿಯನ್ನು ಕೊಂಡ್ಕೊ, ಅದು ಅವ್ರದೇ ಅಂತ ಗೊತ್ತಿಲ್ಲದೆ ನೀವು ಹೆಂಗೆ ಕೊಂಡ್ಕೊಳ್ತೀರಾ, ಪ್ರೂಫ್ ಇಲ್ಲದೆ, ಹೌದಾ. ಸೊ ಭೂಮಿಯನ್ನು ಯಾರಿಗಾದರೂ ಮಾರಾಟ ಮಾಡಲಿಕ್ಕಿದ್ರೆ, ಆಮೇಲೆ ಏನಾದರೂ ಅದ್ರ ಮೇಲೆ ಸಾಲ ತೆಗಿಬೇಕಿದ್ರೆ, ಮತ್ತು ಕ್ರಿಮಿನಾಶಕಗಳನ್ನು, ಪೆಸ್ಟಿಸೈಡ್ಸನ್ನು ಇವನ್ನೆಲ್ಲ ನೀವು ಪರ್ಚೇಸ್ ಮಾಡಬೇಕಿದ್ರೆ, ಆಮೇಲೆ ಡಿವೈಡ್ ದ ಪ್ರಾಪರ್ಟಿ, ಹೌದಾ, ಸೊ ನೀವು ನಿಮ್ಮ ಮಕ್ಕಳಿಗೆ ಆಸ್ತಿಯನ್ನು ಹಂಚಿಕೊಡಬೇಕಿದ್ರೆ, ಇದೆಲ್ಲ ಕಾರಣಕ್ಕಾಗಿ ಏನು ಬೇಕಾಗುತ್ತೆ, ಈ ರೆಕಾರ್ಡ್ಸ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟ್ ನಾವೇನು ಮಾಡೋಣ, ಹಿಂದೂ ಸಕ್ಸೆಷನ್ ಅಮೆಂಡ್ಮೆಂಟ್ ಆ್ಯಕ್ಟ್. ಇದೊಂದು ಹೊಸ ಲಾ, 2005 ಬಂದಿರುವಂಥದ್ದು, ಹಿಂದೂ ಉತ್ತರಾಧಿಕಾರಿ ತಿದ್ದುಪಡಿ ಕಾಯಿದೆ 2005 ಅಂಥೇಳಿ. ಸೊ ಮುಂಚೆ ಏನಿತ್ತಂದರೆ, ತಂದೆ ಸತ್ತ ಅಥವಾ ತಂದೆ ಇದ್ದಾಗಲೇ ಆಗಲಿ, ಅವನ ಆಸ್ತಿಯೊಳಗೆ ಪಾಲು ಯಾರಿಗೆ ಸಿಕ್ತು, ಕೇವಲ ಮಗನಿಗೆ. ಓಕೆನಾ, ಸೊ ಗಂಡು ಮಕ್ಕಳೇನಿರ್ತಾರಲ್ಲ ಅವ್ರಿಗೆ ಮಾತ್ರ ಪಾಲು, ಅವನ ಹೆಂಡತಿಗಾಗಲಿ ಅಥವಾ ಅವನ ಹೆಣ್ಣು ಮಕ್ಕಳಿಗಾಗಲಿ ಯಾವುದೇ ರೀತಿ ಪಾಲು ಸಿಗ್ತಿದ್ದಿಲ್ಲ. ಇದು ಕೆಲವೊಂದಷ್ಟು ಸ್ಟೇಟ್ನಲ್ಲಿ ಇತ್ತು. ಈ ಒಂದು ಕಾರಣದಿಂದ ಹಿಂದೂ ಉತ್ತರಾಧಿಕಾರಿ ತಿದ್ದುಪಡಿ ಕಾಯ್ದೆಯನ್ನು ತೆಗೆದುಕೊಂಡು ಬರಲಾಯಿತು. ಈ ಕಾಯ್ದೆಯ ಪ್ರಕಾರ ಯಾವುದೇ ಒಂದು ಯೂನಿಯನ್ ಟೆರಿಟರಿ ಇರಲಿ, ಯಾವುದೇ ಒಂದು ಸ್ಟೇಟ್ ಇರಲಿ, ಅಲ್ಲೆಲ್ಲ ಏನಾಗಬೇಕು, ಎಲ್ಲರಿಗೂ ಸಮಾನ ಪಾಲು. ಓಕೆ, ಸೊ ಮಗನಿಗೂ ತಂದೆ ಆಸ್ತಿಯಲ್ಲಿ ಮಗನ ಹಕ್ಕು ಇದೆ, ಮಗಳ ಹಕ್ಕು ಇದೆ, ಮತ್ತು ಅವನ ಹೆಂಡತಿಯ ಹಕ್ಕು ಕೂಡ ಇದೆ ಅನ್ನುವಂಥದ್ದು. ಓಕೆನಾ, ಸೊ ವೆಲ್ ಗೈಸ್, ಇನ್ನು ಇದೆಲ್ಲವನ್ನು ನಾವು ನೋಡಿದಾಗ, ರೂರಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಕೆಲವೊಂದಷ್ಟು ಸಾರ್ವಜನಿಕ ಸೇವೆಗಳನ್ನು ಇದು ಒಳಗೊಂಡಿರುತ್ತೆ. ಫಾರ್ ಎಕ್ಸಾಂಪಲ್, ಮಿಲ್ಕ್ ಸೊಸೈಟಿ, ಹೌದಾ. ಸೊ ಫಾರ್ ಅಮೂಲ್ ಅಂತ ನೀವು ಕೇಳಿರ್ಬೋದಲ್ಲ, ಅದು ಕೂಡ ಕೋಆಪ್ರೇಟಿವ್ ಸೊಸೈಟೀಸ್. ಈ ಥರ ಮಿಲ್ಕ್ ಸೊಸೈಟಿ, ಫೇರ್ ಪ್ರೈಸ್ ಶಾಪ್, ನ್ಯಾಯಬೆಲೆ ಅಂಗಡಿಗಳನ್ನು ನಾವು ಕೇಳಿದ್ರೆ ರೇಷನ್ ಶಾಪ್ ಅಂತ ಕರೀತಾರೆ. ಆಮೇಲೆ ಬ್ಯಾಂಕ್, ಪೊಲೀಸ್ ಸ್ಟೇಷನ, ಆಮೇಲೆ ಅಗ್ರಿಕಲ್ಚರಲ್ ಸೊಸೈಟೀಸನ್ನು ಮಾಡ್ತಾರೆ. ಓಕೆ, ಅಲ್ಲಿ ಏನು ಸಿಗುತ್ತೆ ನಿಮಗೆ, ಬೀಜಗಳನ್ನ ತೆಗೆದುಕೊಳ್ಳಿಕ್ಕೆ ಅಲ್ಲಿ ರೈತರು ಹೋಗ್ತಾರೆ, ಆಮೇಲೆ ಕ್ರಿಮಿನಾಶಕಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತಾರೆ, ಇವೆಲ್ಲ ಅಗ್ರಿಕಲ್ಚರಲ್ ಸೊಸೈಟೀಸ. ಪೋಸ್ಟ್ ಆಫೀಸ್ ಇರುತ್ತೆ, ಸಬ್ ಪೋಸ್ಟ್ ಆಫೀಸ್ ಇರುತ್ತೆ, ಆಮೇಲೆ ಅಂಗನವಾಡಿ ಕೇಂದ್ರಗಳಿರ್ತವೆ, ಆಮೇಲೆ ಕ್ರಚಸ್ ಇರ್ತವೆ, ಆಮೇಲೆ ಗೌರ್ಮೆಂಟ್ ಸ್ಕೂಲ್ಸ್ ಇರ್ತವೆ, ಮತ್ತು ಹೆಲ್ತ್ ಸೆಂಟರ್, ಆರೋಗ್ಯ ಕೇಂದ್ರಗಳು ಕೂಡ ಇಲ್ಲಿ ನಾವು ನೋಡ್ಬೋದು. ಓಕೆನಾ, ಸೊ ಇದೆಲ್ಲವನ್ನು ನೋಡಿದಾಗ, ಈ ಒಂದು ಚಾಪ್ಟರಲ್ಲೇ ನಾವು ಯಾವ್ಯಾವುದ್ರ ಬಗ್ಗೆ ನೋಡಿದ್ವಿ, ನಾವು ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಬಗ್ಗೆ ನಾವಿಲ್ಲಿ ನೋಡಿದ್ವಿ, ಹೌದಾ. ಲ್ಯಾಂಡ್ ರೆಕಾರ್ಡ್ಸನ್ನು ಯಾವ ರೀತಿ ಮೇಂಟೈನ್ ಮಾಡಲಾಗುತ್ತೆ, ಆಮೇಲೆ ಲಾ ಆ್ಯಂಡ್ ಆರ್ಡರನ್ನು ಯಾವ ರೀತಿ ಮೇಂಟೈನ್ ಮಾಡಲಾಗುತ್ತೆ, ಇದೆಲ್ಲದ ಬಗ್ಗೆ ನಾವೇನು ಮಾಡ್ಕೊಂಡ್ವಿ, ಈ ಒಂದು ಚಾಪ್ಟರಲ್ಲಿ ರೂರಲ್ ಅಡ್ಮಿನಿಸ್ಟ್ರೇಷನ್ ಕುರಿತಾಗಿ ನಾವಿಲ್ಲಿ ತಿಳಿದುಕೊಂಡ್ವಿ, ಹೌದಾ. ಸೊ ಇನ್ನು ಮುಂದಿನ ಭಾಗದಲ್ಲಿ ನಾವೇನು ಮಾಡೋಣ, 7ನೇ ಚಾಪ್ಟರ್ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋಣ, ದಟ್ ಈಸ್ ಅರ್ಬನ್ ಅಡ್ಮಿನಿಸ್ಟ್ರೇಷನ್. ಇನ್ನು ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್, 1000 ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100 ಹೆಚ್ಚು ಕ್ವಿಜ್,
ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರುಪೀಸ್, ಕಿಶೋ 59 ರುಪೀಸ್, ತರುಣ್ 159 ರುಪೀಸ್, ಗೋಲ್ಡನ್ ಸಪೋರ್ಟ್ 599 ರುಪೀಸ್. ಅದು ಸಾಧ್ಯವಾಗದ ಪಕ್ಷ ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಕೂಡ ಮಾಡಬಹುದು. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ಒನ್ ಇಂಪಾರ್ಟೆಂಟ್ ನೋಟ್ ಹಿಯರ್, ಹೆಚ್ಚು ಬಂದ ಹಣವನ್ನು ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಅಥವಾ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ವೆಲ್ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ, ಶೇರ್ ಮಾಡೋದ್ರಿಂದ ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಮುಂದಿನ ಭಾಗದಲ್ಲಿ ನಾವೇನು ಮಾಡೋಣ, ಮುಂದಿನ ವಿಡಿಯೋ ಬಗ್ಗೆ ನಾವು ನೋಡ್ತಾ ಹೋಗೋಣ. ಟಿಲ್ ದೆನ್ ಹ್ಯಾವ್ ಅ ನೈಸ್ ಡೇ ಅಹೆಡ್. ಟೇಕ್ ಕೇರ್.